ಅದು ಬಿಬಿಎಂಪಿ ಲ್ಯಾಬ್ ನಲ್ಲಿ ಬೆಂಕಿ ಬಿದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಇರುವಂತದ್ದು ಇದು ಆಕ್ಸಿಡೆಂಟ್ ಅಲ್ಲ ಅಥವಾ ಇಂಟೆನ್ಷನ್ ಅಲ್ಲ ಅನ್ನುವಂತ ಒಂದು ಪ್ರಶ್ನೆ ಇದೆ ಬಟ್ ಈಗ ನೋಡ್ತಾ ಹೋಗ್ತಾ ಇದ್ದಂತೆ ಮೇಲ್ನೋಟಕ್ಕೆ ಅನಿಸ್ತಾ ಇರುವಂತದ್ದು ಇಂಟೆನ್ಷನ್ ಅಲ್ಲ ಆಕ್ಸಿಡೆಂಟಲಿ ಆಗಿದೆ ಅದು ನಿರ್ಲಕ್ಷ್ಯ ಬೇಜವಾಬ್ದಾರಿತನದಿಂದ ಅನ್ನುವಂತದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಬಿಬಿಎಂಪಿ ಲ್ಯಾಬ್ ನಲ್ಲಿ ಬೆಂಕಿ ಬಿದ್ದಿದ್ದಾದರೂ ಹೇಗೆ ಅನ್ನುವಂತ ಒಂದು ಪ್ರಶ್ನೆ ಇತ್ತು ಪೊಲೀಸರ ಮುಂದೆ ಡಿ ಗ್ರೂಪ್ ನೌಕರರು ವಿಚಾರಣೆಯ ಸಂದರ್ಭದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬೆಂಕಿ ಹೊತ್ತುಕೊಳ್ತಾ ಡಿ ಗ್ರೂಪ್ ನೌಕರ ಕೆಮಿಕಲ್ ಮಿಕ್ಸ್ ಮಾಡಿ ದೇಕೆ ಬಿಕಾಸ್ ಅವರು ಮಿಕ್ಸ್ ಮಾಡಂಗಿಲ್ಲ ಡಿ ಗ್ರೂಪ್ ನೌಕರರು ಅಂದ್ರೆ ಬಿಕಾಸ್ ಅದರಲ್ಲಿ ಎಕ್ಸ್ಪರ್ಟ್ ಇರೋದಿಲ್ಲ ಅವರು ಅವರಿಗೆ ಟ್ರೈನಿಂಗ್ ಇರೋದಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಹೇಳ್ತಾ ಇರೋದು ಡಿ ಗ್ರೂಪ್ ನೌಕರನಿಗೆ ಈ ರೀತಿ ಕೆಲಸಕ್ಕೆ ಬಳಸಿದ್ದು ತಪ್ಪು ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ತಾರೆ ಕ್ರಮ ಅಂದ್ರೆ ಯಾವ ರೀತಿಯ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಬಿಕಾಸ್ ಅಲ್ಲಿ 9 ಜನ ಅಧಿಕಾರಿಗಳಿಗೆ 25 ರಿಂದ 30% 40% ವರೆಗೂ ಕೂಡ ಸುಟ್ಟ ಗಾಯಗಳಾಗಿರುವಂತದ್ದು 3 ಜನ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದ್ದಾರೆ ಇಲ್ಲಿ ಇನ್ನು ಘೋರ ದುರಂತ ಆಗಬೇಕಾಗಿತ್ತು ಬಿಕಾಸ್ ಇದು ಎಲ್ಲಾದರೂ ಮಧ್ಯಾಹ್ನದ ಟೈಮ್ ಅಲ್ಲಿ ಏನಾದರೂ ಆಗಿಬಿಟ್ಟಿದ್ರೆ ಇದು ಘೋರ ದುರಂತ ಆಗಿಬಿಟ್ಟಿರೋದು ಎಲ್ಲ ಆ ಒಂದು ಆಫೀಸ್ ಇಂದ ಹೊರಟಂತ ಸಂದರ್ಭದಲ್ಲಿ ಆಗಿರುವಂತ ಘಟನೆ ಸೋ ಹೀಗಾಗಿ ಬರಿ 9 ಜನಕ್ಕೆ ಮಾತ್ರ ಬರಿ ಅಂದ್ರೆ ಅಲ್ಲಿ 9 ಜನನು ಕೂಡ ತುಂಬಾ ಸೀರಿಯಸ್ ಕೇಸ್ ಅದು 9 ಜನಕ್ಕೆ ಅದರಲ್ಲಿ 3 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಟ್ರೀಟ್ಮೆಂಟ್ ಅನ್ನು ಕೊಡಲಾಗ್ತಾ ಇದೆ ನಾ ಬೆಂಕಿ ಕೇಸ್ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ಬಿಕಾಸ್ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು 3 ಡಿಪಾರ್ಟ್ಮೆಂಟ್ಗಳಿಂದ ತನಿಖೆಯನ್ನು ಮಾಡಿಸಲಾಗ್ತಾ ಇದೆ ಒಂದು ಬಿಬಿಎಂಪಿ ಅಧಿಕಾರಿಗಳಿಂದ ಇಂಧನ ಇಲಾಖೆಯಿಂದ ಪೊಲೀಸ್ ಇಲಾಖೆಯಿಂದ ಈಗ ತನಿಖೆಯಲ್ಲಿ ಬಿಬಿಎಂಪಿ ಲ್ಯಾಬ್ನಲ್ಲಿ ಡಿ ಗ್ರೂಪ್ ನೌಕರ ಎಡವಟ್ಟು ಮಾಡಿರುವಂಥದ್ದು ಈ ಡಿ ಗ್ರೂಪ್ ನೌಕರನ ಎಡವಟ್ಟಿಗೆ ಪ್ರಮುಖ ಕಾರಣ ಅಂದ್ರೆ ಬಿಬಿಎಂಪಿ ಅಧಿಕಾರಿಗಳು ಆರೋಪಿ ಸುರೇಶ್ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು ಬಿಕಾಸ್ ಪಾಪ ಆತನದ್ದೇನು ತಪ್ಪಿಲ್ಲ ಇಲ್ಲಿ ಮಾಡ್ತಿರುವಂಥವ್ರು ಎಡಬಲಿ ಆನಂದನು ಡಿ ಗ್ರೂಪ್ ನೌಕರ ಆದರೂ ಕೂಡ ಲ್ಯಾಬ್ ಟೆಕ್ನಿಷಿಯನ್ ಕೆಲಸವನ್ನ ಮಾಡಿಸಲಾಗ್ತಾ ಇತ್ತು ಅವರಿಂದ ಸುರೇಶ್ಗೆ ಕೆಮಿಕಲ್ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಇರಲಿಲ್ಲ ಆದ್ರೆ ಕಳೆದ 2-3 ವರ್ಷದಿಂದಲೂ ಅವ್ರ ಕಡೆಯಿಂದಲೇ ಮಾಡಿಸ್ಕೊಂಡು ಬರಲಾಗ್ತಾ ಇತ್ತಂತೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ ಸುರೇಶ್ಗೆ ತರಬೇತಿ ನೀಡಿದ್ವಿ ಅಂತ ಅಧಿಕಾರಿಗಳು ಈಗ ಸಬೂಬನ್ನ ಕೊಡ್ತಾರೆ ನಾವೆಲ್ಲ ತರಬೇತಿ ಕೊಟ್ಟಿದ್ವಿ ಆದರೂ ಕೂಡ ಆಕ್ಸಿಡೆಂಟ್ ಅಲ್ಲಿ ಇದಾಗ್ಬಿಟ್ಟಿದೆ ಅಂತ ಸಬೂಬನ್ನ ಹೇಳ್ತಾ ಇದ್ದಾರೆ ತನಿಖೆಯ ಸಂದರ್ಭದಲ್ಲಿ ಇನ್ನ ಬೆಂಕಿ ಬಿದ್ದಿದ್ದು ಹೇಗೆ ಅನ್ನುವಂಥದ್ರ ಬಗ್ಗೆನೂ ಕೂಡ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಬೆನ್ಸಿನ್ ಕೆಮಿಕಲ್ ತೀವ್ರತೆ ಬಗ್ಗೆ ಸುರೇಶ್ಗೆ ಮಾಹಿತಿ ಇರಲಿಲ್ಲ ಯಾವ ರೀತಿಯಾಗಿ ಅದನ್ನ ಟ್ರೀಟ್ ಮಾಡಬೇಕು ಅನ್ನುವಂಥದ್ದು ಕೂಡ ಸರಿಯಾಗಿ ಗೊತ್ತಿರಲಿಲ್ಲವಂತೆ ಟೆಸ್ಟಿಂಗ್ ಮಾಡುವ ವೇಳೆ ಸ್ವಲ್ಪ ಬೆಂಕಿ ಕಾಣಿಸ್ಕೊಂಡಿತ್ತು ಸ್ವಲ್ಪ ಕಾಣಿಸ್ತಿದ್ದ ಹಾಗೆ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿದ್ದಾರೆ ಅದು ದೊಡ್ಡ ಮಟ್ಟದಲ್ಲಿ ಆಗ್ಬಿಟ್ಟಿದೆ ಈ ಬೆಂಕಿ ಪಕ್ಕದ ಬಕೆಟ್ಗೂ ಕೂಡ ತಾಗಿ ಬೆಂಕಿಯ ತೀವ್ರತೆ ಹೆಚ್ಚಾಗಿದ್ದಂಥದ್ದು ಪಕ್ಕದ ಬಕೆಟಲ್ಲೂ ಕೂಡ ಅದೇ ರೀತಿಯಾದಂಥ ಕೆಮಿಕಲ್ ಇತ್ತು ಅದು ಕೂಡ ಹೆಚ್ಚಾಗ್ಬಿಟ್ಟಿದೆ ಸೊ ಹೀಗಾಗಿ ಬೆಂಕಿ ತೀವ್ರತೆ ವ್ಯಾಪಿಸ್ಬಿಟ್ಟಿದೆ 4 ಪ್ಲಾಸ್ಟಿಕ್ ಬಕೆಟ್ನಲ್ಲೂ ಕೂಡ ಕೆಮಿಕಲ್ ಅನ್ನ ಇರಿಸಲಾಗಿತ್ತಂತೆ ಯಾವುದೇ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿರಲಿಲ್ಲ ತಕ್ಷಣವೇ ನೀರನ್ನು ಹಾಕಿ ಬೆಂಕಿ ನಂದಿಸಲಿಕ್ಕೆ ಪ್ರಯತ್ನ ಪಡಲಾಗಿದೆ ಆದರೆ ಆ ಪ್ರಯತ್ನ ವಿಫಲವಾಗಿದೆ ಬೆಂಕಿಗೆ ಮರಳನ್ನು ಹಾಕಿ ನಿಯಂತ್ರಣ ಮಾಡಬೇಕಾಗಿತ್ತು ನಾನು ಹೇಳ್ತಾ ಇದ್ನಲ್ಲ ಯಾವುದೇ ಸುರಕ್ಷತಾ ಕ್ರಮಗಳನ್ನು ಕೂಡ ಕೈಗೊಂಡಿರಲಿಲ್ಲ ಮಾಹಿತಿ ಇಲ್ಲದ ಸುರೇಶ್ ನೀರನ್ನು ಸುರಿದಿದ್ದಾನೆ ಬೆಂಕಿಗೆ ಅಲ್ಲಿ ಮರಳನ್ನು ಹಾಕಬೇಕಾಗಿತ್ತು ಆದರೆ ನೀರನ್ನು ಹಾಕಿಬಿಟ್ಟಿದ್ದಾನೆ ಬೆಂಕಿ ತೀವ್ರತೆ ಹೆಚ್ಚಾದಾಗ ಅಲ್ಲಿಂದ ಓಡಿದ್ದಾನೆ ಸುರೇಶ್ ಸುರೇಶ್ಗೆ ಏನೂ ಆಗಿಲ್ಲ ತಪ್ಪು ಮಾಡಿದಂಥವ್ರಿಗೆ ಏನೂ ಆಗಿಲ್ಲ ಇಲ್ಲಿ ತಪ್ಪು ಮಾಡಿದಂಥ ಸುರೇಶ್ ಆಗಿರ್ಬೋದು ಎ.ಡಬ್ಲ್ಯೂ ಆನಂದ್ ಅನ್ನೋರು ಆಗಿರ್ಬೋದು ಅಲ್ಲಿ ಇದ್ದಂಥ ಅಧಿಕಾರಿ ಇವ್ರಿಗೇನೂ ಆಗಿಲ್ಲ ಇವ್ರು ಸೇಫ್ ಆಗಿಬಿಟ್ರು ಆದರೆ ತಪ್ಪು ಮಾಡಿರದಂಥವರು ಈಗ ಬೆಂಕಿಯಲ್ಲಿ ಬೆಂದು ಹೋಗಿಬಿಟ್ಟಿದ್ದಾರೆ 9 ಜನ ಮೊದಲ ಮಹಡಿಯಲ್ಲಿದ್ದಂಥ ಸಿಬ್ಬಂದಿ ಹೊರಬರುವಂಥ ಸಂದರ್ಭದಲ್ಲಿ ಬೆಂಕಿ ತಾಗಿರುವಂಥದ್ದು ಈ 9 ಜನ ಇದ್ದಾರಲ್ಲ ಪಾಪ ಅವ್ರು ಮೊದಲ ಮಹಡಿಯಲ್ಲಿದ್ದರು ಆದರೆ ಇಲ್ಲಿ ಬೆಂಕಿ ಕಾಣಿಸ್ಕೊಳ್ತಿದ್ದ ಹಾಗೆ ಹೊರಗಡೆ ಓಡ್ ಬಂದು ಹೊರಗಡೆ ಓಡ್ ಬರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಆ ಸ್ಟೆಪ್ಸ್ಗಳ ಮೇಲೂ ಕೂಡ ಬೆಂಕಿ ಇದ್ದಿದ್ದಂಥ ಹಿನ್ನೆಲೆಯಲ್ಲಿ ಅವ್ರಿಗೆ ಎಸ್ಕೇಪ್ ಆಗ್ಲಿಕ್ಕೆ ಆಗಿಲ್ಲ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಬೆಂಕಿ ತಾಗಿರುವಂಥದ್ದು ಮೆಟ್ಟಿಲು ಇಳಿದು ಬರುವಂಥ ಸಂದರ್ಭದಲ್ಲಿ 9 ಜನರಿಗೆ ಬೆಂಕಿ ತಗಲಿದೆ ಸೊ ಹೀಗಾಗಿನೇ ಆ 9 ಜನರಿಗೂ ಕೂಡ ಗಾಯ ಆಗಿರುವಂಥದ್ದು ಬೆಂಕಿ ಟಚ್ ಆದಂಥ ಹಿನ್ನೆಲೆಯಲ್ಲಿ 25 ರಿಂದ 30% ವರೆಗೂ ಕೂಡ ಸುಟ್ಟಂಥ ಗಾಯ ಆಗಿರುವಂಥದ್ದು ಈ ರೀತಿಯಾಗಿ ಘಟನೆ ಆಯಿತು ಅನ್ನುವಂಥದ್ರ ಬಗ್ಗೆ ನಾವು ನೋಡ್ತಾ ಇದ್ದೀವಿ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶರಣು ಹಂಪಿ ನೋಡ್ತಾ ಇದ್ದೀವಿ ಬಿಬಿಎಂಪಿ ಅಧಿಕಾರಿಯ ನಿರ್ಲಕ್ಷ್ಯ ಅಧಿಕಾರಿ ಅಂದ್ರೆ ಎ.ಡಬ್ಲ್ಯೂ ಆನಂದನ ನಿರ್ಲಕ್ಷ್ಯ ನೋಡ್ತಾ ಇದ್ವಿ ಅದರ ಜೊತೆಗೆ
ಇದೆಲ್ಲವೂ ಕೂಡ ಗೊತ್ತಿದ್ದು ಗೊತ್ತಿದ್ದು ಸುಮ್ಮನಿದ್ದಂತ ಬಿಬಿಎಂಪಿ ಅಧಿಕಾರಿಗಳು ಕೂಡ ಇದಕ್ಕೆ ಹೊಣೆಗಾರರಾಗ್ತಾರೆ ಪಾಪ ಡಿ ಗ್ರೂಪ್ ನೌಕರನ ಕೈಲಿ ಕೆಲಸವನ್ನ ಮಾಡುತ್ತಾ ಇದ್ದರು ಮೂರಷ್ಟಿಂದ ಮಾಡುತ್ತಾ ಇದ್ದರು ಇಲ್ಲಿ ಅದೃಷ್ಟವಶಾತ್ ಆ ಸಂದರ್ಭದಲ್ಲಿ ಯಾವತ್ತೂ ಕೂಡ ಈ ರೀತಿಯ ಘಟನೆ ಆಗಿರಲಿಲ್ಲ ಬಟ್ ಇವರ ದುರದೃಷ್ಟಕ್ಕೆ ನಿನ್ನೆ ಆಯಿತು ಬಟ್ ತಪ್ಪು ಮಾಡಿದಂತವರು ಸೇಫ್ ಆಗಿಬಿಟ್ರು ತಪ್ಪು ಮಾಡಿರದಂತವರು ಈಗ ಶಿಕ್ಷೆಯನ್ನ ಅನುಭವಿಸುವಂತಾಗಿದೆ ಇದರಲ್ಲಿ ಖಂಡಿತ ಪೃಥ್ವಿ ಅದೇ ರೀತಿಯಾದಂತ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇರುತ್ತೆ ಯಾಕಂದ್ರೆ ಬಿಬಿಎಂಪಿಯ ಕೇಂದ್ರ ಕಚೇರಿಯಲ್ಲಿ ಲ್ಯಾಬ್ ಟೆಸ್ಟ್ ಮಾಡುವ ವೇಳೆಯಲ್ಲಿ ಆದಂತ ಅನಾಹುತ ಏನಿದೆ ಅವಘಡ ಏನಿದೆ ಅವಘಡಕ್ಕೆ ಕಾರಣಕರ್ತರಾದಂತ ಇಬ್ಬರು ಕೂಡ ಯಾಕಂದ್ರೆ ಅವರಿಗೆ ಏನಾಗ್ತಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು ಸೋ ಆ ಕಾರಣಕ್ಕೆ ಅವರು ಇಮಿಡಿಯೇಟ್ ಆಗಿ ಹೊರಗಡೆ ಬಂದ್ರು ಆದ್ರೆ ಒಳಗಡೆ ಆದಂತ ಅನಾಹುತ ಏನಿದೆ ಕೇವಲ 2 ರಿಂದ 3 ನಿಮಿಷದ ಒಳಗಡೆ ಸಂಪೂರ್ಣವಾಗಿ ಬೆಂಕಿ ಆಹುತಿ ಆಗಿದೆ ಮೊದಲ ಫ್ಲೋರ್ ಅಲ್ಲಿ ಅಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಇದ್ದಂತ 8 ರಿಂದ 9 ಜನ ಅಧಿಕಾರಿಗಳೇನಿದ್ದಾರೆ ಅದರಲ್ಲಿ ಇಬ್ಬರು ಮಹಿಳಾ ಅಧಿಕಾರಿಗಳು ಕೂಡ ಇದ್ದರು ಅವರೆಲ್ಲರಿಗೂ ಕೂಡ ಈಗ ಸಂಪೂರ್ಣವಾಗಿ ಗಾಯಗಳಾಗಿದೆ ಅದರಲ್ಲಿ 3ರ ಪರಿಸ್ಥಿತಿ ಇನ್ನೂ ಕೂಡ ಗಂಭೀರವಾದಂತ ಗಾಯಗಳಾಗಿರೋದು ಈಗಲೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೀತಾ ಇದ್ದಾರೆ ಇವರೆಲ್ಲರ ಅಧಿಕಾರಿಗಳ ಜೊತೆ ಚಲ್ಲಾಟ ಆಡಲಿಕ್ಕೆ ಕಾರಣಕರ್ತ ಯಾರು ಮತ್ತು ಇದಕ್ಕೆ ಈ ಘಟನೆಗೆ ಕಾರಣ ಏನು ಮತ್ತು ನಿರ್ಲಕ್ಷ್ಯ ಯಾರ ಹೊಣೆ ಆಗಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಈಗ ಬಿಬಿಎಂಪಿ ಆಂತರಿಕವಾದಂತ ಒಂದು ತನಿಖೆಯನ್ನು ಮಾಡಲಿಕ್ಕೂ ಕೂಡ ಬಿಬಿಎಂಪಿ ಮುಂದಾಗ್ತಾ ಇದೆ ಇದರ ಜೊತೆಗೆ ಸೈಮಲ್ಟೇನಿಯಸ್ಲಿ ಪೊಲೀಸರು ಕೂಡ ಎಫ್ಐಆರ್ ಅನ್ನ ಹಾಕೊಂಡು ಸೊ ಈಗ ತನಿಖೆಯನ್ನು ಕೂಡ ಮಾಡ್ತಾ ಇರೋದು ಇದರಲ್ಲಿ 2 ಪ್ರಮುಖವಾದಂತಹ ವಿಚಾರಗಳು ಡಿ ಗ್ರೂಪ್ ನೌಕರ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಹೇಗೆ ಕೆಲಸ ಮಾಡ್ತಾನೆ ಇದು ಈ ವಿಚಾರ ಸಣ್ಣ ಮಟ್ಟದ ಅಧಿಕಾರಿಗಳಿಂದ ಹಿಡಿದು ಹಿರಿಯ ಅಧಿಕಾರಿಗಳವರೆಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಗೊತ್ತಿದ್ರೂ ಕೂಡ ಆ ಕೆಲಸವನ್ನ ಲ್ಯಾಬ್ ಟೆಕ್ನಿಷಿಯನ್ ಮಾಡುವಂತ ಕೆಲಸವನ್ನ ಡಿ ಗ್ರೂಪ್ ನೌಕರ ಸುರೇಶ್ ಅವರಿಂದ ಯಾಕೆ ಮಾಡಿಸ್ತಾ ಇದ್ರು ಬೇರೆ ಯಾರು ಇದ್ದಿದ್ದಿಲ್ವಾ ಹೇಗೆ ಅನ್ನುವಂತ ಪ್ರಶ್ನೆನೂ ಕೂಡ ಉದ್ಭವ ಆಗ್ತಾ ಇದೆ ಇದರ ಜೊತೆಗೆ ಇನ್ನೂ ಪ್ರಮುಖ ವಿಚಾರ ಅಂತಂದ್ರೆ ಸಾಕಷ್ಟು ಮುನ್ನೆಚ್ಚರಿಕಾ ಪರಿಕರಗಳನ್ನೆಲ್ಲವನ್ನೂ ಕೂಡ ತೆಗೆದುಕೊಳ್ಬೇಕಾಗತ್ತೆ ಅಲ್ಲಿ ಇರಬೇಕಾಗತ್ತೆ ಆ ಸಾಮಗ್ರಿಗಳಾವು ಕೂಡ ಇನ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಯಾವು ಕೂಡ ಇದ್ದಿದ್ದಿಲ್ಲ ಮತ್ತು ಇದಕ್ಕೆ ಬೇಕಾದ ರೀತಿಯಾದಂತ ಏನು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತ ಹಿನ್ನೆಲೆಯಲ್ಲಿ ಮೊದಲು ಏನು ನೀರು ಹಾಕಬೇಕು ಅಥವಾ ಮರಳಿದ್ದಲ್ಲಿ ಮರಳನ್ನು ಹಾಕಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಮುನ್ನೆಚ್ಚರಿಕಾ ಸೂಚನೆಗಳನ್ನ ನೀಡಬೇಕಾಗತ್ತೆ ಯಾವ ಸೂಚನೆಗಳು ಕೂಡ ಇಲ್ಲದೆ ಇರೋ ಕಾರಣಕ್ಕಾಗಿ ಈ ಅವಘಡ ನಡೆದಿರೋದು ಈ ಅವಘಡದಲ್ಲಿ 9 ಜನ ಅಧಿಕಾರಿಗಳು ಕೂಡ ಗಾಯಗೊಂಡಿದ್ದಾರೆ ಎಲ್ಲರೂ ಪರಿಸ್ಥಿತಿ ನೋಡ್ತಾ ಇದ್ರೆ ಈಗಲೂ ಕೂಡ ಮಾತಾಡದೆ ಇರೋ ಪರಿಸ್ಥಿತಿಯಲ್ಲಿದ್ದಾರೆ ಸೊ ಎನ್ಕ್ವೈರಿಗೂ ಕೂಡ ಸಾಕಷ್ಟು ರೀತಿಯಾದಂತಹ ತೊಂದರೆ ಆಗ್ತಾ ಇದೆ ಬಿಬಿಎಂಪಿಯಲ್ಲಿ ಇದೇ ಮೊದಲೇನಲ್ಲ ಈ ಹಿಂದೆನೂ ಕೂಡ ಸಾಕಷ್ಟು ರೀತಿಯಾದಂತಹ ಅಗ್ನಿ ಅವಘಡಗಳು ಸಂಭವಿಸಿದವೆ ಯಲಹಂಕದಲ್ಲೂ ಕೂಡ ಇದೇ ರೀತಿಯಾದಂತಹ ಅವಘಡಗಳು ಒಟ್ಟು ಕಳೆದ 3 ವರ್ಷದಲ್ಲಿ ಈ ರೀತಿಯಾದಂತಹ ಇನ್ಸಿಡೆಂಟ್ಗಳು 3 ಆಗಿದ್ದಾವೆ ಪದೇ ಪದೇ ಅಗ್ನಿ ಅನಾಹುತಗಳು ನಡೀತಾ ಇದ್ರೂ ಕೂಡ ಬಿಬಿಎಂಪಿಯ ಹಿರಿಯ ಅಧಿಕಾರಿಗಳು ಸುಮ್ಮನೆ ಇರೋದು ಮೌನಂ ಸಮ್ಮತಿ ಲಕ್ಷಣಂ ರೀತಿಯಾಗಿರೋದು ಮತ್ತು ಹಿರಿಯ ಅಧಿಕಾರಿಗಳೇ ಮುಂದೆ ನಿಂತ್ಕೊಂಡು ಡಿ ಗ್ರೂಪ್ ನೌಕರಿಗೆ ನಾವು ತರಬೇತಿ ಕೊಟ್ಟಿದ್ದೀವಿ ಅವ್ರ ಮೂಲಕನೆ ಮಾಡಿಸಿದೀವಿ ಅಂತೇಳಿ ರಾಜಾರೋಷವಾಗಿ ಹೇಳಿಕೆಗಳನ್ನ ನೀಡ್ತಾ ಇರೋದು ಇವುಗಳೆಲ್ಲ ಬಗ್ಗೆನೂ ಕೂಡ ಕೂಡಲೇ ಕ್ರಮ ಕೈಗೊಳ್ಬೇಕು ಅಂತ ಕೂಡ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾರು ಈಗ ಗಾಯಗೊಂಡಿದ್ದಾರೆ ಅವರ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಪೃಥ್ವಿ ಓಕೆ ಧನ್ಯವಾದ